ಸೊ ರಿಪೋರ್ಟ್ ನೋಡ್ಬಿಟ್ಟು ಟೋಟಲ್ ಶಾಕ್ ಆಗಿ ಪ್ರೆಗ್ನೆನ್ಸಿನೇ ನನಗೆ ಒಂದು ತುಂಬ ಜಾಸ್ತಿನೇ ಏನು ಹೇಳ್ತಾರೆ ಭಯ ಭಯ ಥರ ಆಗೋಗಿದೆ ಅಂತ ಅನಿಸ್ತಿದೆ. ಬಿಕಾಸ್ ಇದ್ರಲ್ಲಿ ಏನಪ್ಪ ಅಂದರೆ ಮೈಕ್ರೋಸ್ಕೋಪಿಕ್ ವ್ಯೂ ಮಾಡಿದಾಗ ನನ್ನ ಯೂರಿನಲ್ಲಿ ಕೆಲವೊಂದು ಪಸ್ ಸೆಲ್ಸ್ನ ಕಂಡುಹಿಡಿದು ಅಂದರೆ ಪಸ್ ಸೆಲ್ಸ್ ಫೌಂಡ್ ಆಯಿತು. ಸೊ ಅವಾಗ ಏನಾದರೂ ಬೇಗ ಡೆಲಿವರಿ ಆಗ್ಬೋದು ಅಥವಾ ಮಿಸ್ಕ್ಯಾರೇಜ್ ಆಗ್ಬೋದು ಇದೆಲ್ಲನೂ ಆಗ್ಬೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವೀಡಿಯೋನ ನಾನು ಈ ಮುದ್ದಾದ ಹೂಗಳ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಹೊರಗಡೆ ಬಂದ ತಕ್ಷಣ ಈ ಹೂಗಳನ್ನ ನೋಡಿ ತುಂಬಾ ಖುಷಿ ಆಯಿತು. ಅದಕ್ಕೇ ಇದ್ರ ಜೊತೆನೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ನಾನು ಒಂದು ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈವ್ನಿಂಗ್ ವ್ಲಾಗ್ ಥರನೇ ಹೋಗುತ್ತೆ. ಸೊ ಬೆಳಗ್ಗೆ ಇದನ್ನು ರೆಕಾರ್ಡ್ ಮಾಡಿದೆ, ಆದರೆ ಸಂಜೆಯಿಂದನೇ ವ್ಲಾಗ್ನ ಬೇಸಿಕಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ಸ್ ಏನಿದೆಯೋ ಅದು ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಒಂದು ಬ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಏನು ಎತ್ತ ಅಂತ ನಿಮಗೆ ಆಲ್ರೆಡಿ ಒಂದು ಸ್ವಲ್ಪ ಕ್ಲೂ ಸಿಕ್ಕಿರುತ್ತೆ. ಸೊ ಪ್ರೆಗ್ನೆನ್ಸಿ ಬಗ್ಗೆನೇ ಡೆಫಿನೆಟ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೋಡ್ಕೊಂಬಂದ್ರಲ್ಲ, ಬೆಳಗ್ಗೆ ಹೊತ್ತು ಹೂಗಳು ಗಿಡಗಳು ಎಷ್ಟು ಚೆನ್ನಾಗಿ ಕಾಣುತ್ತಾ ಇರ್ತಲ್ವಾ, ಸಕ್ಕತ್ತಾಗಿ ಅನಿಸುತ್ತೆ. ಸೊ ಅದಕ್ಕೇ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡು ಹಾಕಿದೆ. ಆ್ಯಂಡ್ ಇವತ್ತು ನಾನು ಬಂದು ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮೆಲ್ಲರೂ ಜೊತೆನೂ. ಸೊ ಆಲ್ಮೋಸ್ಟ್ 3 ಡೇಸ್ ಆದಮೇಲೆ ನಾನು ವ್ಲಾಗ್ನ ಮಾಡೋದಕ್ಕೆ ಫೋನ್ ಇಟ್ಕೊಂಡಿದ್ದೀನಿ, ಅಂದರೆ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ನ ಮಾಡ್ತಾ ಇದ್ದೀನಿ. 3 ದಿನದಿಂದ ಯಾವುದೇ ಥರದ ವ್ಲಾಗ್ ಏನು ಮಾಡಿರಲಿಲ್ಲ. ಸೊ ನೀವು ಕೂಡ ನೋಡಿರ್ತೀರಾ, ಲೈಕ್ 3 ಡೇಸಿಂದ ನಾನು ಜಸ್ಟ್ ಲೈಕ್ ನಾರ್ಮಲ್ ಶಾರ್ಟ್ಸ್ ಅಷ್ಟೇ ಹಾಕ್ತಾ ಇದ್ದು. ಸೊ ನಂದೇನಪ್ಪ ಅಂದರೆ ನಾನು ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂದರೆ ಏನಾದರೂ ಒಂದು ಕಂಟೆಂಟ್ ಆಗಲಿ, ಏನಾದರೂ ಒಂದು ಹೋಗಬೇಕು ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಅಂದ್ಕೊಂಡು, ಓಕೆ ಫೈನ್, ನಾನು ಶಾರ್ಟ್ಸ್ ಆದರೂ ಹಾಕೋಣ, ಅದನ್ನು ನೋಡಿ ಆದರೂ ಖುಷಿ ಪಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಕೊಂಡು ಶಾರ್ಟ್ಸ್ನ ಹಾಕಿದೆ. ಸೊ ನಿನ್ನೆ ಒಂದು ವ್ಲಾಗ್ ಬಂದಿದೆ ಹಾಗೂ ಇವತ್ತು ಕೂಡ ಒಂದು ವ್ಲಾಗ್ನ ಪೋಸ್ಟ್ ಮಾಡಿದ್ದೀನಿ. ಸೊ ನಿನ್ನೆಯಿಂದ ಒಂದು ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾ ಇದ್ದೀನಿ. ಸೊ 3 ಡೇಸಿಂದ ನಾನು ಇಂತಕ್ಕೆ ವ್ಲಾಗ್ ಪೋಸ್ಟ್ ಮಾಡಿಲ್ಲ ಅಂದರೆ ನನಗೆ ಹುಷಾರಿರಲಿಲ್ಲ. ಸೊ ನಿಮಗೆ ನಾನು ಒಂದು ಪೋಸ್ಟ್ ಕೂಡ ಹಾಕಿದ್ದೆ, ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ದಟ್ ನನಗೊಂದು ಸ್ವಲ್ಪ ಹುಷಾರಿಲ್ಲ. ಸೊ ಹುಷಾರಿಲ್ದಿರೋ ಕಾರಣ ನಾನು ಯಾವುದೇ ಥರದ ವ್ಲಾಗ್ಸ್ನ ಮಾಡೋಕ್ಕೆ ಆಗ್ತಾ ಇಲ್ಲ. ಹುಷಾರಾದ ತಕ್ಷಣ ನಾನು ವ್ಲಾಗ್ಸ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಹುಷಾರಾಗಿದ್ದೀನಿ, ಅದಕ್ಕೆ ಮತ್ತೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಮತ್ತೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿರೋದಕ್ಕೆ. ಆ್ಯಂಡ್ ಏನಪ್ಪ ಅಂದರೆ ಏನು ಹುಷಾರಿಲ್ಲ ಅಂತಲೂ ಕೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಮುಂಚೆನೇ ಹೇಳಿದೆ ನನಗೆ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗಿದೆ ಅಂತ. ಮತ್ತೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಈ ಸತಿ ಅಂತೂ ತುಂಬ ಈ ಪ್ರೆಗ್ನೆನ್ಸಿನೇ ನನಗೆ ಒಂದು ತುಂಬ ಜಾಸ್ತಿನೇ ಏನು ಹೇಳ್ತಾರೆ ಭಯ ಭಯ ಥರ ಆಗೋಗಿದೆ ಅಂತ ಅನಿಸ್ತಿದೆ. ಬಿಕಾಸ್ ಲಕ್ಷ್ಮಿ ಟೈಮಲ್ಲಿ ನಾನು ಸ್ವಲ್ಪ ಚಿಲ್ಲಾಗಿದ್ದೆ, ಮತ್ತು ನನಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇಷ್ಟೊಂದೆಲ್ಲ ನೋವು ಎಲ್ಲ ಏನೂ ಇರ್ತಾ ಇರಲಿಲ್ಲ, ತುಂಬ ಆರಾಮಾಗಿ ತುಂಬ ಚಿಲ್ಲಾಗಿರ್ತಿದ್ದೆ ನಾನು. ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಪೇನ್ಸ್ ಇದೆ, ತುಂಬ ಒಂಥರ ವೀಕ್ನೆಸ್ ಅನಿಸ್ತಾ ಇರುತ್ತೆ. ಒಂದ್ರಲ್ಲಿ ವೀಕ್ನೆಸ್ ಏನು ಅನಿಸ್ತಾ ಇರಲಿಲ್ಲ, ಮತ್ತು ಚೆನ್ನಾಗಿ ಊಟ ಮಾಡ್ತಾ ಇದೆ ಒಂದರಲ್ಲಿ. ಇದರಲ್ಲಿ ಊಟ ಸ್ವಲ್ಪ ನನಗೆ ಅಷ್ಟು ಊಟ ಮಾಡೋಕ್ಕಾಗ್ತಾಯಿಲ್ಲ. ಫಸ್ಟು ಎಷ್ಟು ಊಟ ಮಾಡ್ತಾ ಇದ್ದೆ ಲಕ್ಷ ಟೈಮಲ್ಲಿ, ಇದರಲ್ಲಿ ಅಷ್ಟು ಊಟ ಮಾಡೋಕ್ಕಾಗ್ತಾಯಿಲ್ಲ ಈ ಒಂದು ಪ್ರೆಗ್ನೆನ್ಸಿನಲ್ಲಿ. ಸೊ ಅದೇ ಪ್ರಾಬ್ಲಿ ಊಟ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅನ್ನೊಂದು ಕಾರಣಕ್ಕೋಸ್ಕರ ಈ ಥರ ಆಗಿರಬೇಕು. ಬಟ್ ಇವಾಗ ಚೆನ್ನಾಗಿದ್ದೀನಿ, ಎನರ್ಜಿ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತೆ ಅಂತ ಹೇಳ್ಬೋದು. ಸೊ ರಿಪೋರ್ಟ್ ನೋಡ್ಬಿಟ್ಟು ಟೋಟಲ್ ಶಾಕ್. ಇನ್ಫ್ಯಾಕ್ಟ್ ಮಮ್ಮಿ ಬಂದಮೇಲಂತೂ ನನಗೆ ಬೈಯೋದೂ ಬೈತಾ ಇದ್ರು, ಮತ್ತು ಅವ್ರಿಗೇನೋ ಒಂಥರ ಟೆನ್ಷನ್ ಆಗಿಬಿಡ್ತು, ಎಲ್ಲ ಆಗಿಬಿಡ್ತು ನನಗೂ. ಇನ್ಫ್ಯಾಕ್ಟ್ ರಿಪೋರ್ಟ್ ನೋಡಿದ ತಕ್ಷಣ ಸಕ್ಕ ಟೆನ್ಷನೇ ಆಗೋಯಿತು ಅಂತಲೇ ಹೇಳ್ಬೋದು. ಅದಕ್ಕೇ ನಾನು ಒಂದು 2-3 ದಿನ ಬ್ರೇಕ್ ತೊಗೊಂಡೆ. ಇಲ್ಲ, ನನಗೆ ಫಸ್ಟು ನನ್ನ ಬಾಡಿನ ಒಂದು ಸ್ವಲ್ಪ ರೆಸ್ಟ್ ಮಾಡಿಸೋಣ, ಎಲ್ಲನೂ ಪ್ರತಿಯೊಂದೂ ಇದು ಮಾಡಿಬಿಟ್ಟು ಆನಂತರ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಒಂದು ಬ್ರೇಕ್ ತೊಗೊಂಡಿದ್ದು. ಸೊ ಏನಾಯಿತು, ರಿಪೋರ್ಟಲ್ಲಿ ಏನು ಬಂತು ಪ್ರತಿಯೊಂದೂ ನಾನು ಮುಂದೆ ತಿಳಿಸ್ತೀನಿ ನಿಮಗೆ. ಕಂಪ್ಲೀಟ್ ರಿಪೋರ್ಟ್ನ ತೋರಿಸ್ಬಿಟ್ಟು ಯಾವ ಥರ ಏನು UTI ಅಂದರೆ ಏನು ಅಂತ ತುಂಬ ಜನ ಹೆಂಗಸ್ರಿಗೆ ಗೊತ್ತಿಲ್ಲ. ಯೂರಿನ್ ಇನ್ಫೆಕ್ಷನ್ ಏಂತಕ್ಕಾಗುತ್ತೆ ಅಂತಲೇ ತುಂಬ ಜನ ಹೆಂಗಸ್ರಿಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾ ಫ್ರೆಂಡ್ಸ್, ಇದು ಬಂದುಬಿಟ್ಟು ಇವತ್ತಿನ ಮೇನ್ ವಿಡಿಯೋ ಮೋಟೋ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಪ್ರೆಗ್ನೆನ್ಸಿ ರಿಲೇಟೆಡೇ ಇವತ್ತಿನ ವೀಡಿಯೋ ಇರೋದು. ಬಿಕಾಸ್ ನಾನು ಅಂದ್ಕೊಂಡಿರೋದು ಏನಪ್ಪ ಅಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ಶೇರ್ ಮಾಡ್ಕೋಬೇಕು ನಾನು, ಹಾಗೂ ನಾನು ಏನೆಲ್ಲ ಟಿಪ್ಸ್ ಫಾಲೋ ಮಾಡ್ತೀನಿ, ಏನೆಲ್ಲ ನನ್ನ ಪ್ರೆಗ್ನೆನ್ಸಿ ಲೈಫ್ ಸ್ಟೈಲ್ ಹೇಗಿದೆ, ನಾನು ಏನು ತಿಂತೀನಿ ಏನು ಕುಡಿತೀನಿ ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನನ್ನ ಒಂದು ವೀಡಿಯೋಸ್ ಇನ್ನು ಮುಂದೆ ಬರ್ತಾ ಇರುತ್ತೆ. ಸೊ ಇವತ್ತಿನ ವೀಡಿಯೋನಲ್ಲೂ ಒಂದು ಸ್ವಲ್ಪ ಪ್ರೆಗ್ನೆನ್ಸಿ ಅಪ್ಡೇಟ್ ಮತ್ತು ಪ್ರೆಗ್ನೆನ್ಸಿನಲ್ಲಿ ನೀವು ಯಾವ ಥರ ಒಂದು ಕೇರ್ನ ತೊಗೋಬೇಕು ಅಂತ ಎಲ್ಲ ಪ್ರತಿಯೊಂದನ್ನು ತಿಳಿಸ್ತೀನಿ.
ಸೊ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಹಾಗೂ ನಿಮ್ಗೆ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ. ಸಬ್ಸ್ಕ್ರಿಪ್ಷನ್ ಟೋಟಲಿ ಫ್ರೀ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ನನ್ನ ವೀಡಿಯೋಸ್, ನನ್ನ ಬ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದೆ ಅಂದರೆ ಒಂದೇ ಒಂದು ಪುಟ್ಟ ಕಾಮೆಂಟ್ನ ಮಾಡಿ ತಿಳಿಸಿ, ತುಂಬಾ ಖುಷಿ ಕೊಡುತ್ತೆ ನಿಮ್ಮ ಕಾಮೆಂಟ್ಗೆ. ಹಾಗೂ ನಾನು ಪ್ರತಿಯೊಬ್ಬರು ಕಾಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಸೊ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮಗೆ ಯಾವುದಾದ್ರೂ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ಕ್ವೆರೀಸ್ ಇದ್ದರೆ, ಏನಾದರೂ ಯಾವುದಾದ್ರೂ ರಿಲೇಟೆಡ್ ಕ್ವೆರೀಸ್ ಇದ್ದರೆ, ನೀವು ಅದನ್ನು ಕೂಡ ಕಾಮೆಂಟ್ ಮೂಲಕ ನೀವು ನನಗೆ ಕೇಳ್ಬೋದು. ನಾನು ಆದಷ್ಟು ನನಗೆ ಗೊತ್ತಿರೋ ಅಷ್ಟನ್ನು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ಲಕ್ಷಿತ್ ಎಷ್ಟು ಕ್ಯೂಟ್ ಆಗಿ ಹೇಳ್ತಾ ಇದ್ದಾನೆ ಅವ್ನು ಹಾರ್ಸ್ಗೆ ಊಟ ಕೊಟ್ಟಿಲ್ಲ ಅಂತ. ಸೊ ಅಲ್ಲಿ ಲಚ್ಚು ಆಕ್ಚುಲಿ ದಾಳಿಂಬೆ ಹಣ್ಣೆಲ್ಲ ಬಿಡಿಸಿಟ್ಟಿದ್ಲು, ಅದು ಕೊಡು ನನ್ನ ಹಾರ್ಸ್ಗೆ ತಿನ್ನಿಸ್ತೀನಿ ಕೊಡು ಅಂತ ಇದು ಮಹಟ ಮಾಡ್ತಾ ಇದ್ದ. ಅದಾಗಲೇ ಅಲ್ಲಿ ಒಂದು ಸ್ವಲ್ಪ ದಾಳಿಂಬೆ ಹಣ್ಣೆಲ್ಲ ಬೀಳಿಸ್ಬಿಟ್ಟು ಮೆಸ್ ಕ್ರಿಯೇಟ್ ಮಾಡಿದ್ದ. ಸೊ ಇವಾಗ ಲಕ್ಷಿತ್ಗೆ ಊಟ ಮಾಡಿಸೋಣ ಅಂತ ಬಂದೆ. ಇದು ಆಲ್ರೆಡಿ ನಾನು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಬಟ್ ಅದು ಲೈಕ್ ಏನೂ ಪ್ಲ್ಯಾನ್ ಪ್ರಕಾರ ಹೋಗಲಿಲ್ಲ ಸರಿ ಆಯಿತು ಅಂತ, ಮತ್ತೆ ನೈಟೇ ಕಂಟಿನ್ಯೂ ಮಾಡಿದೆ. ಇವಾಗ ಟೈಮ್ ಆಲ್ರೆಡಿ ಒಂದು 9:00 ಆಗಿತ್ತು. ಲಕ್ಷಿತ್ಗೆ ಊಟ ಮಾಡಿಸೋಣ ಅಂತ ಬಂದು ಕೂತ್ಕೊಂಡೆ, ಬಿಕಾಸ್ ಅವನಂತೂ ಊಟ ಮಾಡೋದಕ್ಕೆ ಇಲ್ಲ ಅಂದರೂ 1 hour ಆದರೂ ತೊಗೊತಾನೆ, ಹಾಗಾಡಿ ಹೀಗಾಡಿ ನಾನು ಊಟ ಮಾಡಿಸ್ಬೇಕು ಅವನಿಗೆ. ಸೊ ಕಂಟಿನ್ಯೂಸ್ ಆಗಿ ಟಿ ವಿ ನೋಡಿಕೊಂಡೆ ಊಟ ಮಾಡೋದು, ಟಿ ವಿನೂ ಇಲ್ಲ ಅಂದರೆ ಊಟನೂ ಇಲ್ಲ, ಅಲ್ಲಿಗೆ ಸ್ಟಾಪ್ ಅಂತಲೇ ಅರ್ಥ. ಎಷ್ಟೋ ಈ ಅಭ್ಯಾಸನ ಬಿಡಿಸೋದಕ್ಕೆ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ. ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಮಗು ಹೇಗಾದರೂ ಊಟ ತಿನ್ನಲಪ್ಪ ಅನ್ನೋ ಒಂದು ಇದ್ದಿರುತ್ತಲ್ಲ. ಆ್ಯಂಡ್ ಇವಾಗ ಇಲ್ಲಿ ನೋಡಿದ್ರೆ ನಾನಿಂದೊಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಪೆಷಲ್ ಅಂತ ಏನಂತ ಕೇಳ್ತಾ ಇದ್ದೀನಿ ಅಂದರೆ ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ ಇವತ್ತು ನಾವು ಇಲ್ಲಿ ಎಗ್ ಬುರ್ಜಿದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಒಂದು ಸ್ವಲ್ಪ ಎಣ್ಣೆನಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು, ಆನಂತರ ಇವಾಗ ಈರುಳ್ಳಿನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಒಂದು 50% ಅಷ್ಟು ಈರುಳ್ಳಿ ಕುಕ್ ಆಗೋ ತನಕನೂ ಹುರ್ಕೋತಾ ಇರೋದು. ಸೊ ಈ ಒಂದು ಎಗ್ ಬುರ್ಜಿ ನಾರ್ಮಲ್ ಬರೀ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡುವಂಥದ್ದಲ್ಲ, ಇದನ್ನಲ್ಲಿ ಇನ್ನೊಂದು 2-3 ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು, ಲೈಕ್ ಈರುಳ್ಳಿ ಹುರಿಬೇಕಾದ್ರೇ ಅದರಲ್ಲಿ ಅರಶಿನ ಹಾಗೂ ಉಪ್ಪನ್ನ ಹಾಕ್ಕೊಂಬಿಟ್ಟು ಅದನ್ನ ಹುರಿದಿದ್ದು. ಆನಂತರ ಇವಾಗ ಇದರಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಇದೊಂಥರ ಸ್ಪ್ಯಾನಿಷ್ ಸ್ಟೈಲ್ ಎಗ್ ಬುರ್ಜಿ ಅಂತಲೇ ಕರಿಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಇದರಲ್ಲಿ ಇನ್ನೂ ಕ್ಯಾಪ್ಸಿಕಮ್ ಎಲ್ಲ ಆ್ಯಡ್ ಮಾಡಿದ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಒಂದ್ಸತಿ ಕ್ಯಾಪ್ಸಿಕಮ್ ಎಲ್ಲ ಆ್ಯಡ್ ಮಾಡ್ಬಿ, ಟ್ರೈ ಮಾಡಿ. ಸೊ ಇಲ್ಲಿ ನೋಡ್ಬೋದು ಹಾಗೆ ಜೊತೆಯಲ್ಲಿ ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ತುಂಬ ಕಡಿಮೆ ಜನ ಟೊಮ್ಯಾಟೊನ ಆ್ಯಡ್ ಮಾಡೋದು, ಬಟ್ ನೀವು ಸ್ಪ್ಯಾನಿಷ್ ಸ್ಟೈಲ್ ಎಗ್ ಬುರ್ಜಿ ಮಾಡ್ತೀರಾ ಅಂದರೆ ಅದರಲ್ಲಿ ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಲೈಕ್ ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಇದೆಲ್ಲನೂ ಆ್ಯಡ್ ಮಾಡಿರ್ತಾರೆ, ಸಖತ್ತಾಗಿರುತ್ತೆ ಅದರ ಟೇಸ್ಟ್ ಅಂತೂ. ಸೊ ಇವಾಗ ಅದನ್ನ ಕ್ಲೀನಾಗಿ ಈ ಥರ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ನಾರ್ಮಲಾಗಿ ನಾವು ಎಗ್ ಬುರ್ಜಿಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಒಂದು 1 spoonಷ್ಟು ಪೆಪ್ಪರ್ ಪೌಡರ್, ಅಂದರೆ ಒಂದು ಟೀ ಸ್ಪೂನಲ್ಲಿ 1 spoonಷ್ಟು ಪೆಪ್ಪರ್ ಪೌಡರ್, ಆನಂತರ ಒಂದು 1/2 spoonಷ್ಟು ಹಚ್ಚ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಇವಾಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಸಾಲ್ಟ್ ಬಂದು ಆಗಲೇ ಈರುಳ್ಳಿ ಹಾಕ್ದಾಗಲೇ ಹಾಕಿದ್ರಿಂದ ಇವಾಗೇನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಇವಾಗ ಅದನ್ನ ಕ್ಲೀನಾಗಿ ಈ ಥರ ಫ್ರೈ ಮಾಡಿದ ನಂತರ ನಮ್ಮ ಎಗ್ ಬುರ್ಜಿ ರೆಡಿ ಆಗಿರುತ್ತೆ. ಸೊ ಇವಾಗ ಅದನ್ನು ಕೊತ್ತಂಬರಿ ಸೊಪ್ಪಿನ ಜೊತೆ ಗಾರ್ನಿಷಿಂಗ್ ಮಾಡಿ ನಮ್ಮ ಎಗ್ ಬುರ್ಜಿನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಏಂತಕ್ಕೆ ಸ್ಪೆಷಲ್ ಅಂತ ಹೇಳಿದೆ ಗೊತ್ತಾ, ಬನ್ನಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ಮನೇಲಿ ಒಂದು ಸ್ಪೆಷಲ್ ರೆಸಿಪಿನ ಸ್ಪೆಷಲ್ ರೆಸಿಪಿ ಬೈ ಸ್ಪೆಷಲ್ ಪರ್ಸನ್ ರೆಡಿ ಆಗ್ತಾ ಇದೆ. ಸೊ ನಂದು ಬಂದ್ಬಿಟ್ಟು ಅಲ್ಲಿ ನೋಡ್ಬೋದು ನೀವು ಏನ್ ಮಾಡ್ತಿದ್ದೀರ, ಎಗ್ ಬುರ್ಜಿ ಮಾಡ್ತಾ ಇದ್ದಾಳೆ. ಸೊ ಅದರದ್ದು ಅವಳ ಸ್ಪೆಷಲ್ ರೆಸಿಪಿನ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಮಮ್ಮಿ ತೋರಿಸಿದ್ ನಮ್ಗೆ ಹೇಗ ಅನಿಸ್ತಿದೆ ನಂದು ನಿಮ್ಗೆ ಎಗ್ ಬುರ್ಜಿ ಮಾಡಿ? ಎಗ್ ಅಂದ್ರೆ ಚೂರು ಇಷ್ಟ ಅಲ್ಲ, ಸ್ಮೆಲ್ ಇಷ್ಟ ಅಲ್ಲ ಅವಳಿಗೆ. ಅವಳು ಆಕ್ಚುಲಿ ಎಗ್ ತಿನ್ನದೇ ಇಲ್ಲ, ಈ ಲಿಟ್ರಲಿ ನಾನು ನೋಡೇ ಇಲ್ಲ ಅವಳು ಎಗ್ ತಿಂದಿದ್ದೆ ನೋಡಿಲ್ಲ ನಾನು. ಸೊ ಇವತ್ತು ಎಗ್ ಬುರ್ಜಿ ಮೊಟ್ಟೆ ಬುರ್ಜಿ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ಮಾಡಿದ್ದಾಳೆ. ಅವತ್ತೇನೋ ಮಮ್ಮಿ ತುಂಬಾ ಉಗುಳ್ತಾ ಇದ್ದು, ಸಖತ್ತಾಗಿ ಮಾಡ್ತಾಳೆ ನನ್ನ ಮಗಳು ಎಗ್ ಬುರ್ಜಿ ಅಂತ ಇಲ್ಲ.
ಸೊ ಅದಕ್ಕೆ ಇವತ್ತು ಮಾಡು ಎಗ್ ಗುರ್ಜಿ ಮತ್ತೆ ಚಪಾತಿ ಕೊಡು ನಮ್ಗೆ ಅಂತ ಹೇಳಿದೀವಿ. ಅದಕ್ಕೆ ಎಗ್ ಗುರ್ಜಿ ಮಾಡಿದಾಳೆ. ಅಂಡ್ ನಮ್ಮ ಎರಡನೇ ಮಹಾರಾಣಿಯವರು ಅಲ್ಲಿ ಕೂತಿದ್ದಾರೆ. ಸೊ ಅವರು ಮಹಾರಾಣಿ ನಮ್ಮ ಮನೆಯಲ್ಲಿ ಏನು ಮಾಡಲ್ಲ, ಬರೀ ವಿಐಪಿ. ಹೇಳು 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 ಹೇಳೋಳು ಏನು ಮಾಡಲ್ಲ, ಬರೀ ವಿಐಪಿ ಸಂಜೆ ಸೌಲಿ ಕೊಡ್ಬೇಕಷ್ಟೇ. ಹೌದು. It is absolutely wrong. ನಾನು 36 ಅವರ್ಸ್ ಇಂದ ಇದ್ದೀನಿ ವಿದೌಟ್ ಲೈಕ್ ಐ ಹ್ಯಾಡ್ ಓನ್ಲಿ ತುಂಬಾ ಕಡಿಮೆ ಟೈಮ್ ನಲ್ಲಿ ಮಲ್ಕೊಂಡಿದ್ದು. ಇವಾಗ ಮಲ್ಕೊಂಡಿದ್ಯಾ? ಮೊನ್ನೆಯಿಂದ 36 ಅವರ್ಸ್, ಮೊನ್ನೆಯಿಂದ 36 ಅವರ್ಸ್ ಬೆಳಗ್ಗೆ ತನಕ ಮಲ್ಕೊಂಡಿದ್ದೆ. ನಾನೇ ಕಸ ಗುಡಿಸಿ ಮನೆ ಒರ್ಸೋದು ಇವತ್ತು ಒಂದ್ ದಿವಸ ಮಾಡಿದ್ಕೆ. ಅದೇ ನಾಲ್ಕು ದಿನ ಹೇಳ್ತಾಳೆ ನಾನು ಮಾಡಿದೆ ನಾನು ಮಾಡಿದೆ ಅಂತ. ಎನಿವೇಸ್ ಫ್ರೆಂಡ್ಸ್, ನಮ್ಮ ಈಗ ಬುರ್ಜಿ ರೆಡಿ ಆಗಿದೆ. ಇನ್ನೇನು ಊಟ ಮಾಡಬೇಕು ನಾವು ಕೂಡ ಅಷ್ಟೇ. ಆ್ಯಂಡ್ ಊಟ ಮಾಡಿದ ನಂತರ ಲಕ್ಷಿತದ್ದು ಊಟ ಆಯಿತು. ಸೊ ಅವನ್ನ ಹೋಗ್ಬಿಟ್ಟು ಕರ್ಕೊಂಡೋಗಿ ಮಲಗಿಸ್ಬಿಡ್ತೀನಿ ಇವಾಗ ಫಸ್ಟು. ಆನಂತರ ನಾನು ಊಟ ಮಾಡ್ತೀನಿ. ಸೊ ದಿನ ಅಂತೂ ಹೇಗೆ ಕಳೀತದೆ ಅಂತಲೇ ಗೊತ್ತಾಗೋದಿಲ್ಲ, ಆ ಥರ ಆಗೋಗುತ್ತೆ. ಆ್ಯಂಡ್ ಲಕ್ಷಿತ್ ರೂಮಲ್ಲಿ ಒಂದು ಅವತಾರ ಮಾಡಿಬಿಟ್ಟು ಬಂದಿದ್ದಾನೆ. ಸೊ ಅದನ್ನೆಲ್ಲ ಹೋಗ್ಬಿಟ್ಟು ಎತ್ತಿಡಬೇಕು ಹಾಲಲ್ಲಿ. ಇಲ್ಲೂ ಕೂಡ ಮಾಡಿದ್ದಾನೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಎನಿವೇಸ್ ಅದೆಲ್ಲ ಹಾಲ್ದೆಲ್ಲ ನಾನು ಮಾಡೋದಿಲ್ಲ ಇವಾಗ ಸದ್ಯಕ್ಕೆ. ಸೊ ರೂಮನ್ನು ಮಾಡ್ತೀನಿ ಅಷ್ಟರಲ್ಲಿ. ಫಸ್ಟ್ ಇವನಿಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಕರ್ಕೊಂಡೋಗಿ ಮಲಗಿಸ್ಬಿಟ್ರೆ ಒಂದು ಕೆಲಸ ಮುಗೀತದೆ ನನಗೆ. ಓಕೆ ಫ್ರೆಂಡ್ಸ್, ಸೊ ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾನು ನಿಮ್ಮೆಲ್ರಿಗೂ ಹೇಳಿದೆ ನನ್ನ ಬ್ಲಡ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಸೊ ನನ್ನ ಬ್ಲಡ್ ಹಾಗೂ ಯೂರಿನ್ ರಿಪೋರ್ಟ್ನ. ಸೊ ಇದನ್ನ ನೋಡಿ ಏಂತಕ್ಕೆ ತುಂಬ ಶಾಕ್ ಆಯಿತು. ಮಮ್ಮಿ ಯಾಕೆ ಅಷ್ಟೊಂದು ಬೇಜಾರಲ್ಲಿ ಬಂದರು ಹಾಸ್ಪಿಟ್ಲಿಂದ, ಇದನ್ನು ನೋಡಿ ನಿಮ್ಗೆ ಒಂದು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿದೆ ನನ್ನ ರಿಪೋರ್ಟ್, ನೋಡ್ಬೋದು 20th June ಮಾಡಿಸಿರೋವಂಥದ್ದು. ಸೊ ಓಕೆ, ಫಸ್ಟ್ ನಾವು ಬ್ಲಡ್ಡಿಂದ ಹೊರಟೋಗೋಣ. ಸೊ ನನಗೆ ಇವಾಗ ಹಿಮೋಗ್ಲೋಬಿನ್ ಬಂದುಬಿಟ್ಟು ನೋಡಿದ್ರೆ ಅಲ್ಲಿ 10.8 ಇದೆ. ಸೊ ಹಿಮೋಗ್ಲೋಬಿನ್ ಒಂದು ಸ್ವಲ್ಪ ಕಡಿಮೆ ಇದೆ, ಇನ್ನೂ ಕಡಿಮೆ ಇತ್ತು. ಸೊ ಇಲ್ಲಿದೆ ನನ್ನ ರಿಪೋರ್ಟ್ಸ್. ಆ್ಯಂಡ್ ಇಲ್ಲಿ ನೋಡಿದ್ರೆ ಫಸ್ಟು ಹಿಮೋಗ್ಲೋಬಿನ್, ಹಿಮೋಗ್ಲೋಬಿನ್ನ ಚೆಕ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನಿಮಗೆ ಪ್ರೆಗ್ನೆಂಟ್ ವುಮೆನ್ಗೆ ಆ್ಯಕ್ಚುಲಿ ಹಿಮೋಗ್ಲೋಬಿನ್ ಅಬೌ 11 ಇದ್ರೇ ತುಂಬಾ ಒಳ್ಳೆಯದು. ಲೈಕ್ 12 ಆ ಥರ ಇದ್ದರೆ ಒಂದು ಸ್ವಲ್ಪ ಮಗುಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತಿದೆ, ನಮ್ಮಲ್ಲಿ ಸಾಕಷ್ಟು ಬ್ಲಡ್ ಇದೆ ಅಂತ. ಅದು ನನಗೆ ಬಂದುಬಿಟ್ಟು ಬ್ಲಡ್ ಬಂದು 10.2 ಸಮಥಿಂಗ್ ಏನೋ ಇದೆ. ಸೊ 10.2 ಇದೆ. ಮತ್ತು ಇದು WBC ಪ್ರಾಪರ್ ಆಗಿದೆ, ಅಂದರೆ 4000 to 11000 ಇರಬೇಕು, ನಂಗೆ 7500 ಇದೆ, ಅದು ಪ್ರಾಪರ್ ಆಗಿದೆ. ಬಟ್ ಹಿಮೋಗ್ಲೋಬಿನ್ ಬಂದು ಕಡಿಮೆ ಇದೆ. ಸೊ ಬ್ಲಡ್ ಕೌಂಟ್ ಒಂದು ಸ್ವಲ್ಪ ಕಡಿಮೆ ಇದೆ ನನಗೆ. ಅದೇ ಡಾಕ್ಟರ್, ಹಿಮೋಗ್ಲೋಬಿನ್ ಕಡಿಮೆ ಇದೆ, ಯಾಕೆ ಇಷ್ಟು ಕಡಿಮೆ ಆಗ್ತದೆ? ಬೇಕಂದರೆ ನಂಗೆ ಲಕ್ಷ ಟೈಮಲ್ಲಿ ಹಿಮೋಗ್ಲೋಬಿನ್ ಯಾವತ್ತೂ ಕಡಿಮೆ ಆಗಿಲ್ಲ, ಬಟ್ ಈ ಸತಿ ಹಿಮೋಗ್ಲೋಬಿನ್ ಕೂಡ ಕಡಿಮೆ ಆಗಿದೆ. ಅದೊಂದು ಟೆನ್ಷನ್ ಬೇರೆ, ಇವಾಗ ಮಮ್ಮಿಗೆ ತುಂಬ ಜಾಸ್ತಿನೇ ಆಗಿಬಿಟ್ಟಿದೆ. ಆ್ಯಂಡ್ ಅದಾದ ನಂತರ UTI ಬಗ್ಗೆ ಮಾತಾಡೋಣ. ಸೊ ನಾನು ನಿಮ್ಗೆ ಹೇಳಿದ್ದೆ ನನಗೆ ಒಂದು ಯೂರಿನ್ ಕಲ್ಚರ್ನ ಮಾಡೋದಕ್ಕೆ ಹೇಳಿದರು ಡಾಕ್ಟರ್ ಅಂತ. ಸೊ ನಾನು ಯೂರಿನ್ ಕಲ್ಚರ್ಗೆ ಬಂದುಬಿಟ್ಟು ಯೂರಿನ್ ಕಲ್ಚರ್ ಮತ್ತು ಬ್ಲಡ್ ಎರಡನ್ನೂ ಕೊಟ್ಬಿಟ್ಟು ಬಂದಿದ್ದು ಅವತ್ತು. ಸೊ ಬ್ಲಡ್ಡಲ್ಲಿ ಅಂತೂ ಗೊತ್ತಾಯಿತು ಬ್ಲಡ್ ಕಡಿಮೆ ಇದೆ ಅಂತ ಗೊತ್ತಾಯಿತು. ಅದ್ಬಿಟ್ಟು ಬೇರೆದೆಲ್ಲ ಪ್ರಾಪರ್ ಆಗಿದೆ ಅಂತ ಹೇಳಿದ್ರು. ಆ್ಯಂಡ್ ನೆಕ್ಸ್ಟ್ ಬಂದು ಯೂರಿನ್ ಕಲ್ಚರ್, ಅಂದರೆ UTI ಅಂತ. ಸೊ UTIಗೆ ಫಸ್ಟ್ ಒಂದು ಫುಲ್ ಫಾರ್ಮ್ ಇದೆ, ಅದನ್ನು ತಿಳ್ಕೊಬಿಡೋದು ತುಂಬಾ ಇಂಪಾರ್ಟೆಂಟ್. ಸೊ UTI ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ. ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಪ್ಪಾ ಅಂದರೆ ನಮ್ಮ ಯೂರಿನಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್ನ ನೋಡ್ತಾರೆ. ಸೊ ಯೂರಿನ್ ಪಾಸ್ ಮಾಡುವಂಥ ಜಾಗದಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್ ಆಗಿರುತ್ತೆ, ಅದರಿಂದ ಯೂರಿನ್ಗೇನು ಯೂರಿನ್ನಲ್ಲಿ ಆ ಇನ್ಫೆಕ್ಷನ್ ಪಾಸ್ ಆಗ್ತಾ ಬರುತ್ತೆ. ಸೊ ಅದು ನಾರ್ಮಲಿ ಪ್ರತಿಯೊಬ್ರಿಗೂ ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಯೂರಿನ್ ಇನ್ಫೆಕ್ಷನ್ ಆಗೇ ಆಗುತ್ತೆ. ಬಟ್ ಕೆಲವೊಮ್ಮೆ ಏನಪ್ಪಾ ಅಂದರೆ ಸ್ವಲ್ಪ ಜಾಸ್ತಿ. ಸೊ ಯೂರಿನ್ ಇನ್ಫೆಕ್ಷನ್ ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರೀಮ್ ಲೆವೆಲ್ಗೆ ಆಗಿರುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಲಕ್ಷ ಟೈಮಲ್ಲಿ ನನಗೆ ಬಂದು ಯೂರಿನ್ ಇನ್ಫೆಕ್ಷನ್ ಆಗಿತ್ತು, ಬಟ್ ಅಷ್ಟೊಂದು ಸಿವಿಯರ್ ಆಗಿ ಆಗಿರಲಿಲ್ಲ. ಬಟ್ ಈ ಸತಿ ತುಂಬಾ ಸಿವಿಯರ್ ಆಗಿದೆ. ಸೊ ಅದಕ್ಕೇ ಒಂದು ಸ್ವಲ್ಪ ಟೆನ್ಷನಲ್ಲಿ ಬಂದುಬಿಟ್ಟಿದ್ರು, ಬಿಕಾಸ್ ಡಾಕ್ಟರ್ ಮಮ್ಮಿಗೆ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಕಳಿಸಿದ್ರು. ಸೊ ಯಾವ ರೀತಿ ಅಂದರೆ, ಜಸ್ಟ್ ಇಮ್ಯಾಜಿನ್, ಇಲ್ಲಿ ಬಂದುಬಿಟ್ಟು ನಮ್ಮ ಗರ್ಭಕೋಶ ಇದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಯೂರಿನರಿ ಪೈಪ್ ಇರೋದು. ಸೊ ತುಂಬ ಡಿಸ್ಟೆನ್ಸ್ ಇಲ್ಲ, ಅರ್ಥ ಇದೆ ನಿಮಗೆ? ಸೊ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ ಗರ್ಭಕೋಶಕ್ಕೂ ಯೂರಿನರಿ ಪೈಪ್ಗೂ. ಸೊ ಅದರ ಡಿಸ್ಟೆನ್ಸ್ ಜಾಸ್ತಿ ಇಲ್ಲದೆ ಇರೋ ಕಾರಣ ಇನ್ಫೆಕ್ಷನ್ ಬಂದು ಸ್ಪ್ರೆಡ್ ಆಗಬಹುದು ಅಂತ ಒಂದು. ಸೊ ಅದು ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ, ಅದರಿಂದ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಪ್ರತಿಯೊಂದನ್ನು ನಾನು ನಿಮ್ಗೆ ಇವಾಗ ತಿಳಿಸ್ತೇನೆ. ಸೊ ಫಸ್ಟ್ ನನ್ನ ಯೂರಿನ್ ಇನ್ಫೆಕ್ಷನ್ದು ಒಂದು ರಿಪೋರ್ಟ್ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ನೋಡಿ. ಸೊ ಇದರಲ್ಲಿ ಏನಪ್ಪಾ ಅಂದರೆ ಮೈಕ್ರೋಸ್ಕೋಪಿಕ್ ವ್ಯೂ ಮಾಡಿದಾಗ ನನ್ನ ಯೂರಿನಲ್ಲಿ ಕೆಲವೊಂದು ಪಸ್ ಸೆಲ್ಸ್ನ ಕಂಡುಹಿಡಿದು, ಅಂದರೆ ಪಸ್ ಸೆಲ್ಸ್ ಫೌಂಡ್ ಆಯಿತು. ಮತ್ತು ಒಕೇಷ್ನಲ್ ಎಪಿಥೆಲಿಯಲ್ ಸೆಲ್ಸ್ ಅಂತಲೂ ಇರುತ್ತೆ. ಸೊ ಇದರದ್ದು ನನಗೆ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿಲ್ಲ, ಬಟ್ ನಾನು ನೋಡಿದಾಗ ಅದು ತುಂಬ ಫಾರ್ಮ್ ಆಫ್ ಸೆಲ್ಸ್, ತುಂಬ ಫಾರ್ಮ್ ಆಫ್ ಒಂಥರ ಹೇಳ್ತಾರಲ್ಲ ಏನು ಹೇಳ್ತಾರೆ,
ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಯೂರಿನಲ್ಲಿ ಫೌಂಡ್ ಆಯಿತು. ಮತ್ತು ತುಂಬ ಜಾಸ್ತಿ ನೆಗೆಟಿವ್ ಬ್ಯಾಸಿಲಿ ವರ್ ಸೀನ್ ಅಂತ ತುಂಬ ಜಾಸ್ತಿ ಗ್ರಾಮ್ ಆಫ್ ನೆಗೆಟಿವ್ ಬ್ಯಾಸಿಲಿ ವರ್ ಸೀನ್ ಅಂತ ಹಾಕಿದ್ದಾರೆ. ಸೊ ತುಂಬ ಥರದ ಬ್ಯಾಕ್ಟೀರಿಯಾಸ್ ಮತ್ತು ಪಸ್ಸಲ್ಸ್ ಅದೆಲ್ಲ ಇತ್ತು. ಸೊ ಅದೊಂದು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಆಗಿರುವಂಥ ಯೂರಿನ್ ಇನ್ಫೆಕ್ಷನು. ಸೊ ಈ ಎಕ್ಸ್ಟ್ರೀಮ್ ತುಂಬ ಜಾಸ್ತಿ ಎಕ್ಸ್ಟ್ರೀಮ್ ಲೆವೆಲೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ ತುಂಬ ಜಾಸ್ತಿ ಅಂತ. ಸೊ ಅದರಿಂದ ನನಗೆ ಕೆಳ ಹೊಟ್ಟೆ ಏನಿದೆಯೋ ಅದು ತುಂಬ ಜಾಸ್ತಿ ನೋವಾಗ್ತಿದೆ, ಮತ್ತು ಈ ಸೊಂಟದಿದ್ದು ಎಲ್ಲ ತುಂಬ ನೋವಾಗ್ತಿದೆ. ಸೊ ಈ ಥರ ಎಲ್ಲ ಇದೆ ಇಲ್ಲಿ ಇಲ್ಲಿ ಬರೆದಿದ್ದಾರೆ. ಮತ್ತು ಇದೆಲ್ಲ ಫುಲ್ ಆ್ಯಂಟಿಬಯೋಟಿಕ್ ಸಸ್ಪೆಕ್ಟ್, ಅಂದರೆ ಏನಾದರೂ ಫುಲ್ ಎಲ್ಲ ಟೆಸ್ಟ್ ಮಾಡಿದ್ದಾರೆ ಅವ್ರು, ಫುಲ್ ಯೂರಿನ್ ಕಲ್ಚರ್ನೇ ಟೆಸ್ಟ್ ಮಾಡಿದಾಗ ಎಲ್ಲ ಸೆನ್ಸಿಟಿವ್ ಇದೆ ಅಂತ ಹಾಕಿದ್ದಾರೆ. ಸೊ ಡಾಕ್ಟರ್ ನೋಡ್ಬಿಟ್ಟು ಹೇಳಿದಷ್ಟೇ ಯೂರಿನ್ ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇಷ್ಟು ಜಾಸ್ತಿ ಆಗೋ ತನಕ ಏನು ಮಾಡ್ತಾ ಇದ್ರಿ, ಸ್ವಲ್ಪ ಜಾಸ್ತಿ ಕೇರ್ ತೊಗೋಬೇಕು ನೀವು ಅಂತ ಎಲ್ಲ ಹೇಳಿ ಕಳಿಸಿದ್ರು ಮಮ್ಮಿ ಹತ್ರ. ಸದ್ಯ ಮಮ್ಮಿ ಬಂದ್ಬಿಟ್ಟು ಕೂಡ ಅದನ್ನೇ ಹೇಳ್ತಾ ಇದ್ರು. ಮತ್ತು ಅದಕ್ಕೆ ಏನೆಲ್ಲ ಮೆಡಿಕೇಷನ್ಸ್ ಇದೆ, ಏನೆಲ್ಲ ಮಾಡಬೇಕು ಪ್ರತಿಯೊಂದನ್ನು ಕೂಡ ಅವ್ರು ತಿಳಿಸಿದ್ದಾರೆ. ಸೊ ಅದನ್ನು ಕೂಡ ತಿಳಿಸ್ತೀನಿ ನಾನು ನಿಮಗೆ. ಸೊ ಅದಕ್ಕಿಂತ ಮುಂಚೆ ಫಸ್ಟು ಯೂರಿನ್ ಇನ್ಫೆಕ್ಷನ್ ಯಾವಾಗುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಯೂರಿನ್ ಇನ್ಫೆಕ್ಷನ್ ಬಂದ್ಬಿಟ್ಟು ನೀವೇನಾದರೂ ತುಂಬ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದೆಲ್ಲ ಕೆಲವೊಂದು ಚಾನ್ಸಸ್ ನಾನು ನಿಮಗೆ ಹೇಳ್ತಾ ಇರೋದು. ಈ ಯಾವುದಾದ್ರೂ ಒಂದೆರಡು ಚಾನ್ಸಸ್ಸಿಂದ ನಿಮಗೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು. ಬಟ್ ನಾನು ಆಗಲೇ ಹೇಳಿದ ಪ್ರಕಾರ ಯೂರಿನ್ ಇನ್ಫೆಕ್ಷನ್ ಬಂದು ಪ್ರೆಗ್ನೆನ್ಸಿನಲ್ಲಿ ತುಂಬಾ ಕಾಮನ್. ಆನಂತರ ಇಂಟರ್ಕೋರ್ಸ್ ಆ ಟೈಮಲ್ಲಿ ಕೂಡ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಮತ್ತು ಫ್ರೀಕ್ವೆಂಟ್ ಯೂರಿನೇಷನ್ ಮಾಡಲಿಲ್ಲ ಅಂದರೆ, ಅಂದರೆ ಪದೇ ಪದೇ ಯೂರಿನ್ನ ಮಾಡಲಿಲ್ಲ ಅಂದರೆ, ಏಕೆಂದರೆ ಪ್ರೆಗ್ನೆನ್ಸಿ ಅಂದಮೇಲೆ ನಮಗೆ ಯೂರಿನ್ ಪಾಸ್ ಮಾಡ್ತಾನೇ ಇರಬೇಕು. ಆ ಟೈಮಲ್ಲಿ ಹೇಗೆ ಅನ್ಸುತ್ತಪ್ಪ ಅಂದರೆ ಅಯ್ಯೋ ಎಷ್ಟು ಎದ್ದು ಹೋಗ್ಬಿಟ್ಟು ಮಾಡಬೇಕಪ್ಪ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆ ಥರ ನೆಗ್ಲಿಜೆನ್ಸಿ ಯಾವತ್ತೂ ಮಾಡಿಕೂಡ್ದು. ಸೊ ಆ ಟೈಮಲ್ಲಿ ಕೂಡ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಮತ್ತು ನೀರು ಕುಡಿಯೋ ನೀರಲ್ಲಿ ಕೂಡ ಅಂದರೆ ತುಂಬ ಜಾಸ್ತಿ, ಇವಾಗ ನೀವು ಫಿಲ್ಟರ್ ನೀರೇ ಕುಡಿತಾ ಇರ್ತೀರಾ ಅಂದ್ಕೊಳ್ಳಿ, ಏನಾದರೂ ಹೊರಗಡೆ ಹೋದಾಗ ಹೊರಗಡೆ ನೀರು ಕುಡಿತೀರಾ, ಅದರಿಂದನೂ ಇನ್ಫೆಕ್ಷನ್ ಏನಿದೆಯೋ ಅದು ಇಲ್ಲಿಂದ ಸ್ಪ್ರೆಡ್ ಆಗಿ ನಿಮ್ಮ ಯೂರಿನಿಂದನೇ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಸೊ ಈ ರೀತಿ ತುಂಬಾ ವೆರೈಟಿ ಆಫ್ ವೇರಿಯಸ್ ಇದೆ, ಎಲ್ಲ ಚಾನ್ಸಸ್ ಇದೆ. ನೀವು ಅದನ್ನ ಗೂಗಲ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ನೀಟಾಗಿ ಗೊತ್ತಾಗುತ್ತೆ. ಸೊ ಈ ಎಲ್ಲ ಚಾನ್ಸಸ್ಸಿಂದನೂ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ ಆದಾಗ ಏನೆಲ್ಲ ನಮಗೆ ಸಿಂಪ್ಟಮ್ಸ್ ಇರುತ್ತೆ ಅಂದರೆ, ಸೊ ಫ್ರೀಕ್ವೆಂಟ್ ಆಗಿ ಅಂದರೆ ಯಾವಾಗಲೂ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಏನಪ್ಪ ಅಂದರೆ ಆ ಟೈಮಲ್ಲಿ ನಮಗೆ ಜಾಸ್ತಿ ಯೂರಿನ್ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ, ಒಂದು ತುಂಬ ಕಡಿಮೆ ಕಡಿಮೆ ಅಮೌಂಟ್ ಆಫ್ ಯೂರಿನ್ನ ಪಾಸ್ ಮಾಡ್ತಾ ಇರ್ತೀವಿ. ಮತ್ತು ಅದರ ಯೂರಿನ್ ಪಾಸ್ ಮಾಡಿದ ಮೇಲೆ ಹೊಟ್ಟೆ ನೋವು ಬರೋದು, ಅಂದರೆ ಕೆಳ ಹೊಟ್ಟೆ ಏನಿದೆಯೋ ಅದು ನೋವು ಬರೋದು, ಅಥವಾ ಯೂರಿನ್ ಪಾಸ್ ಮಾಡಬೇಕಾದ್ರೆ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗೋದು, ಮತ್ತು ಏನು ಹೇಳ್ತಾರೆ ಒಂಥರ ಈ ಕಡೆ ಸೊಂಟದ ಇದು ನೋವು ಬರೋದು ಯೂರಿನ್ ಪಾಸ್ ಮಾಡಿ ಬಂದ ನಂತರ. ಸೊ ಇದೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ. ತುಂಬ ಫ್ರೀಕ್ವೆಂಟ್ ಆಗಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಮತ್ತು ಹೊಟ್ಟೆ ಏನೋ ಒಂಥರ, ಇವಾಗ ನೀವು ಜಸ್ಟ್ ಯೂರಿನ್ ಪಾಸ್ ಮಾಡ್ಬಿಟ್ಟು ಬಂದಿರ್ತೀರ ಅಂದ್ರೂ ಏನೋ ಒಂಥರ ಇಲ್ಲ ನನಗೆ ಯಾಕೆ ಮತ್ತೆ ಇನ್ನೊಂದ್ಸತಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಅಂದರೆ ಹೊಟ್ಟೆ ಒಂಥರ ಊದಿರೋ ಥರನೇ ಅನಿಸುತ್ತೆ. ಸೊ ಇದೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಯೂರಿನ್ ಇನ್ಫೆಕ್ಷನ್ ಆಗಿರೋದಕ್ಕೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ನಿಮಗೆ ಇತ್ತು ಅಂದರೆ ಆದಷ್ಟು ಬೇಗ ನೀವು ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅವಾಗ ಅವರು ಪ್ರಾಪರ್ ನಿಮಗೆ ಆ್ಯಂಟಿಬಯೋಟಿಕ್ ಪ್ರಾಪರ್ ಮೆಡಿಸನ್ಸ್ನ ಕೊಡ್ತಾರೆ. ಸೊ ಇದೆಲ್ಲ ಕೆಲವೊಂದು ಸಿಂಪ್ಟಮ್ಸ್. ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ ಆದಾಗ ನೀವು ಹೇಗೆ ಟ್ರೀಟ್ ಮಾಡ್ಕೋಬೇಕು ಅಂತ ಅಂದರೆ, ಸೊ ನಾನು ಬಂದ್ಬಿಟ್ಟು ನನಗೆ ಪ್ರಾಬ್ಲಿ ನಂಗೆ 2 ಡೇಸ್ ಆದ ನಂತರ ನಾನು ಈ ಥರ ತುಂಬ ಹೊಟ್ಟೆ ನೋವಿದೆ, ಮತ್ತು ಹಾಂ ಇನ್ನೊಂದೇನಪ್ಪ ಅಂದರೆ ಯೂರಿನ್ ತುಂಬ ಜಾಸ್ತಿ ಸ್ಮೆಲ್ ಬರುತ್ತೆ ಯೂರಿನ್ ಇನ್ಫೆಕ್ಷನ್ ಆದರೆ. ಸೊ ಅದು ನನಗೆ ಬಂದ್ಬಿಟ್ಟು ತುಂಬ ಹೊಟ್ಟೆ ನೋವಿತ್ತು. ಸೊ ನಾನು ಆ ಹೊಟ್ಟೆ ನೋವು ಬೇಸ್ ಮೇಲೆ ಮಾತ್ರ ನಾನು ಏನಕ್ಕೆ ಹಿಂಗೆ ನೋವಾಗ್ತಿದೆ ಅಂತ ಅಂದ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ಸೊ ಹಾಸ್ಪಿಟಲಲ್ಲಿ ಅವ್ರು ಹೇಳಿದ ನನಗೆ ಪ್ರಾಬಬ್ಲಿ ನಿಮಗೆ ಯೂರಿನ್ ಇನ್ಫೆಕ್ಷನ್ ಆಗಿರಬೇಕು ಅಂತ, ಬಿಕಾಸ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಮಗು ತುಂಬ ಚೆನ್ನಾಗಿದೆ. ಬಟ್ ಏನಕ್ಕೆ ನೋವಾಗ್ತಿದೆ ಅಂದರೆ, ಓಕೆ ಫೈನ್ ಯೂರಿನ್ ಇನ್ಫೆಕ್ಷನ್ ಆಗಿರಬಹುದು ಅಂತ ಅಂದ್ಕೊಂಡು ನಾನು ಟೆಸ್ಟ್ ಕೊಟ್ಟೆ. 3 ಡೇಸ್ ಆದ ನಂತರ ಟೆಸ್ಟ್ ರಿಪೋರ್ಟ್ ಇವಾಗ ಬಂದಿದೆ. ಸೊ ತುಂಬ ಜಾಸ್ತಿನೇ ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಸೊ ಈ ಟೈಮಲ್ಲಿ ನನಗೆ ಇವಾಗ ಏನು ಮಾಡಿದ್ದಾರೆ ಅಂದರೆ, ಅವರು ಆ್ಯಂಟಿಬಯೋಟಿಕ್ಸ್ನ ಕೊಟ್ಟಿದ್ದಾರೆ, ಮತ್ತು ಇದು ಬಂದು ಯೂರಿಕೈಂಡ್ ಅಂತ ಸಾಶೆ. ಸೊ ಇದನ್ನು ಬಂದ್ಬಿಟ್ಟು ಬೆಳಗ್ಗೆ ಸಂಜೆ ಅಂದರೆ ಒಂದು ಪ್ಯಾಕೆಟ್ನ ಬೆಳಗ್ಗೆ ಸಂಜೆ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕುಡಿಬೇಕು. ಬೆಳಗ್ಗೆ ಅರ್ಧ ಪ್ಯಾಕೆಟ್ ಒಂದು ಗ್ಲಾಸ್ ನೀರಿಗೆ, ಮತ್ತು ರಾತ್ರಿ ಮಲಗಬೇಕಾದ್ರೆ ಅರ್ಧ ಪ್ಯಾಕೆಟ್ ಒಂದು ಗ್ಲಾಸ್ ನೀರಿಗೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ, ಯಾವುದೇ ಥರದ ಲೈಕ್ ಏನೇ ಇನ್ಫೆಕ್ಷನ್ ಇದ್ರೂ ಬ್ಯಾಕ್ಟೀರಿಯಾಸ್ ಇದ್ರೂ ಹೊರಗಡೆ ಪುಷ್ ಔಟ್ ಆಗುತ್ತೆ ಅಂತ. ಮತ್ತು ಇದು ಬಂದು ಅದಕ್ಕೆ ಕ್ಯೂರ್ ಮಾಡುವಂಥ ಆ್ಯಂಟಿಬಯೋಟಿಕ್ ಅದನ್ನು ಕೊಟ್ಟಿದ್ದಾರೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಆ್ಯಂಟಿಬಯೋಟಿಕ್ಸ್ ತೊಗೋಬಾರ್ದು ಅಲ್ವಾ ಅಂತಲೂ ಅನ್ಕೋಬೋದು ನೀವು. ಬಟ್ ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಪ್ರೆಗ್ನೆನ್ಸಿಗೋಸ್ಕರನೇ ಅಂತಲೇ ಮಾಡಿರ್ತಾರೆ. ಸೊ ಅದನ್ನು ತೊಗೊಂಡ್ರೆ ಏನೂ ಆಗೋದಿಲ್ಲ. ಅದಲ್ಲದಂತೆ ನೀವು ನಾರ್ಮಲಾಗಿ ನೀವು ಡಿಸೈಡ್ ಮಾಡ್ಕೊಂಡು ಟ್ಯಾಬ್ಲೆಟ್ನ ತೊಗೋಬೇಡಿ ಯಾವುದನ್ನು, ನಿಮ್ಮ ಗೈನಕಾಲಜಿಸ್ಟ್ ನಿಮಗೆ ಕೊಡ್ತಾರೆ. ಸೊ ಆ ಟ್ಯಾಬ್ಲೆಟ್ನ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ.
ಆ್ಯಂಡ್ ಇದು ಬಂದ್ಬಿಟ್ಟು ಕೆಲವೊಂದು ಮೆಡಿಕೇಷನ್ಸ್ ನನಗೆ ಕೊಟ್ಟಿದ್ದು. ಅದಲ್ಲದಂತೆ ಹೇಗೆ ನಾವು ಮನೆಯಲ್ಲೇ ಸ್ವಲ್ಪ ಜಾಸ್ತಿ ಮೆಡಿಕೇಷನ್ಸ್ನು ಮಾಡಿಕೊಂಡು ಇನ್ನೂ ಬೇಗ ಹೇಗೆ ಕ್ಯೂರ್ ಮಾಡ್ಕೋಬೋದು ಅಂದರೆ, ನೀವು ಜಸ್ಟ್ ಬಿಸಿನೀರು ಮಾತ್ರ ಕುಡಿಬೇಕು. ಬಿಸಿ ನೀರು ಲೈಕ್ ಊಟ ಮಾಡ್ತೀರಾ, ತಿಂಡಿ ಮಾಡ್ತೀರಾ, ಇಲ್ಲ ಯೂರಿನ್ ಪಾಸ್ ಮಾಡ್ಕೊಂಡು ಬಂದ ತಕ್ಷಣ ಕುಡಿದೀರಾ, ಬಿಸಿನೀರೇ ಕುಡೀರಿ. ಸೊ ಆದಷ್ಟು ಬಿಸಿನೀರು ಇಂಟೇಕ್ ಮಾಡಿದಾಗ ಅದು ಅಂದರೆ ಮತ್ತೆ ಜಾಸ್ತಿ ನೀರು ಕುಡಿದಷ್ಟು ಯೂರಿನ್ ಪಾಸ್ ಆಗ್ತಾ ಇರುತ್ತೆ. ಸೊ ಯೂರಿನ್ ಪಾಸ್ ಮಾಡ್ತಾ 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 ನಿಮಗೆ ಇನ್ಫೆಕ್ಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದಲ್ಲದಂತೆ ನಿಮಗೆ ಬೆಳಗ್ಗೆ ಒಂದ್ಸತಿ ಮತ್ತು ನೈಟ್ ಒಂದ್ಸತಿ ಮಲಗಬೇಕಾದ್ರೆ ಬಿಸಿ ನೀರಲ್ಲಿ ನೀವು ನಿಮ್ಮ ಆ ಒಂದು ಪಾರ್ಟ್ನ ನೀವು ಕ್ಲೀನ್ ಮಾಡ್ಕೋಬೋದು. ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಹೇಗಿದ್ರು ಮಾಡ್ತಿರಲ್ಲ, ನೈಟ್ ಮಲಗಬೇಕಾದ್ರೆ ತುಂಬ ಜಾಸ್ತಿ ಮತ್ತು ಯಾವುದೇ ಥರದ ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಅಂದರೆ ಈ ಥರ ಏನು ವಿ ವಾಷ್ ಅದು ಇದು ಅಂತೆಲ್ಲ ಬೇಜಾರಿದೆಯಲ್ಲ, ಸೋಪ್ಸ್ ಯಾವುದೂ ಆ ಒಂದು ಪಾರ್ಟ್ಗೆ ಯೂಸ್ ಮಾಡಬಾರ್ದು. ಓನ್ಲಿ ಪ್ಲೇನ್ ವಾಟರ್, ಬಿಸಿನೀರು ಅಥವಾ ತಣ್ಣೀರು ಏನಾದರೂ ಸರಿ, ಬಟ್ ನೀರು ಬರೀ ನೀರು ಅಷ್ಟೇ. ಅದರೊಳಗೆ ಇನ್ನು ಯಾವುದೇ ಥರದ ಡೆಟಾಲ್ ಆಗಲಿ ಏನೇ ಹಾಕ್ಕೊಂಡು ನೀವು ಯೂಸ್ ಮಾಡಬೇಡಿ. ಇನ್ಫ್ಯಾಕ್ಟ್ ಡೆಟಾಲ್ ನೀವು ಹಾಕ್ಕೋಬೇಕಾ, ನೀವು ಲೈಕ್ ಇವಾಗ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಒಂದು ಜಗ್ಗಲ್ಲಿ ಒಂದು ಡ್ರಾಪ್ ಡೆಟಾಲ್ ಹಾಕ್ಬಿಟ್ಟು ಫಸ್ಟು ನಿಮ್ಮ ಕಾಮೋಡ್ ಮೇಲೆ ಹಾಕಿ ಆನಂತರ ನೀವು ಆ ಒಂದು ಟಾಯ್ಲೆಟ್ನ ಯೂಸ್ ಮಾಡಿ. ಆವಾಗ ಇನ್ಫೆಕ್ಷನ್ನು ಕೂಡ ಕಡಿಮೆ ಆಗುತ್ತೆ ಮತ್ತು ಸೇಫ್ ಆಗಿರ್ತೀರಾ ಅಂತ. ಈ ಇಡೀ ಪ್ರೆಗ್ನೆನ್ಸಿನ ಈ ಒಂದು ಇದನ್ನು ನೀವು ಫಾಲೋ ಮಾಡ್ಬೋದು. ಸೊ ಈ ರೀತಿಯಾಗಿ ನನಗೆ ಕೆಲವೊಂದು ಮೆಡಿಕೇಷನ್ಸ್ ಹಾಗೂ ಕೆಲವೊಂದು ಹೋಮ್ ರೆಮಿಡೀಸ್ನ ಮಾಡಿ ಇವಾಗ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ ನನಗೇನೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಡಾಕ್ಟರ್ ಮತ್ತೆ ಮಾಡಿಸ್ಬೇಕು ಅಂದರೆ ಮತ್ತೆ ಟೆಸ್ಟ್ ಮಾಡಿಸ್ತೀನಿ. ಇವಾಗ ನನಗೆ ಮತ್ತೆ ಅನಾಮಲಿ ಸ್ಕ್ಯಾನ್ ಎಲ್ಲ ಇದೆಯಲ್ಲ, ಸೊ ಆ ಟೈಮಲ್ಲಿ ಹೋಗಿದಾಗ ಮಾಡಿಸ್ತೀನಿ. ಆ್ಯಂಡ್ ಇದು ಬಂದು ನನ್ನ ಮೆಡಿಕೇಷನ್ಸ್ ಯೂರಿನ್ ಇನ್ಫೆಕ್ಷನ್ಗೆ ಅವ್ರು ಕೊಟ್ಟಿರೋದು. ಆ್ಯಂಡ್ ಇಲ್ಲಿ ಹೇಳಿದ್ದಾರೆ ಡ್ರಿಂಕ್ ಲಾಟ್ ಆಫ್ ವಾಟರ್ ಅಂತ. ಸೊ ತುಂಬ ಜಾಸ್ತಿ ನೀರು ಕುಡೀರಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಯು ಟಿ ಐ ಆ ಟೈಮಲ್ಲಿ ನೀವು ಕ್ಯೂರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದನ್ನು ತುಂಬ ಹಾಗೆ ಬಿಟ್ಬಿಟ್ಟು ಅದನ್ನು ಮುಂದೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋದರೆ ಅದು ರಿಸ್ಕಿ ಅಂತ ಹೇಳ್ಬೋದು. ಸೊ ಇದು ತುಂಬ ಕ್ವೆಶನ್ಸ್ ಬರುತ್ತೆ, ಲೈಕ್ ಯೂರಿನ್ ಇನ್ಫೆಕ್ಷನ್ ಆದರೆ ಅದರಿಂದ ಮಗುಗೇನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದ್ರಿ. ಸೊ ಯೂರಿನ್ ಇನ್ಫೆಕ್ಷನ್ ಆದರೆ ಡೈರೆಕ್ಟಾಗಿ ಮಗುಗೆ ತೊಂದರೆ ಆಗೋದಿಲ್ಲ. ಇನ್ಫೆಕ್ಷನ್ ತುಂಬ ಜಾಸ್ತಿ 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 ಸ್ಪ್ರೆಡ್ ಆಗಿ 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 ನಿಮ್ಮ ಕಿಡ್ನೀಸ್ಗೆ ಫಸ್ಟು ಬರೋದು ಇಶ್ಯೂ. ಸೊ ನಿಮ್ಮ ಕಿಡ್ನೀಸ್ ಇಶ್ಯೂ ಆದಾಗ ನಿಮ್ಮ ಕಿಡ್ನಿಯಿಂದ ನಿಮ್ಮ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವಾಗ ಏನಾದರೂ ಬೇಗ ಡೆಲಿವರಿ ಆಗ್ಬೋದು ಅಥವಾ ಮಿಸ್ಕ್ಯಾರೇಜ್ ಆಗ್ಬೋದು, ಇದೆಲ್ಲನೂ ಆಗ್ಬೋದು. ಸೊ ಅದಕ್ಕೇ ಯೂರಿನ್ ಇನ್ಫೆಕ್ಷನ್ನ ಆನ್ ಟೈಮಲ್ಲಿ ನೀವು ಅದನ್ನು ತಿಳ್ಕೊಂಡು ಯಾವ ರೀತಿಯಾಗಿ ಆಗುತ್ತೆ, ಸಿಂಪ್ಟಮ್ಸ್ ಏನು ಅಂತ ತಿಳ್ಕೊಂಡು ನಿಮಗೆ ಆಗಿದೆ ಅಂದರೆ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ಅದಕ್ಕೊಂದು ಪ್ರಾಪರ್ ಮೆಡಿಕೇಷನ್ನ ತೊಗೊಳ್ಳೋದು ತುಂಬಾ ಮುಖ್ಯ. ಆ್ಯಂಡ್ ಆದಷ್ಟು ಬೇಗ ಲೈಕ್ ಒಂದು ಮೂರು ದಿನ ನಾಲ್ಕು ದಿನ ಮ್ಯಾಕ್ಸಿಮಮ್. ಇವಾಗ ನೋಡಿ ನನಗೆ ಇದು ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರೋದೇ ಅವರು 5 ಡೇಸ್ಗೋಸ್ಕರ. ಸೊ 5 ಡೇಸಲ್ಲಿ ನನ್ನ ಯೂರಿನ್ ಇನ್ಫೆಕ್ಷನ್ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ. ಅದು ಕಡಿಮೆ ಆಗೋದಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಸೊ ಈ ಥರ ಇದೆ. ಸೊ ಈ ಮೆಡಿಕೇಷನ್ಸ್ ಎಲ್ಲ ತೊಗೊಳ್ಳಿ, ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ. ಆ್ಯಂಡ್ ನಿಮಗೆ ಇಡೀ ಪ್ರೆಗ್ನೆನ್ಸಿಯಲ್ಲಿ ಇಲ್ಲ ಅಂದ್ರೂ ಒಂದು 2-3 ಸತಿ ಅವರು ಯೂರಿನ್ ಕಲ್ಚರ್ ಮಾಡೇ ಮಾಡ್ತಾರೆ ನಾರ್ಮಲ್ ಆಗಿ. ಅಂದರೆ ಬ್ಲಡ್ ಟೆಸ್ಟ್ ಮಾಡಬೇಕಾದ್ರೆ ಯೂರಿನ್ ಟೆಸ್ಟ್ ಕೂಡ ಮಾಡೇ ಮಾಡ್ತಾರೆ. ನನಗೆ ಲಕ್ಷ ಟೈಮಲ್ಲಿ ನನಗೆ ಚೆನ್ನಾಗಿ ನೆನಪಿದೆ, ನನಗೊಂದು 2-3 ಸತಿ ನಾನು ಯೂರಿನ್ ಟೆಸ್ಟ್ ಮಾಡಿಸ್ತಾ ಇದ್ರು. ಬಿಕಾಸ್ ಏನಾದರೂ ಇನ್ಫೆಕ್ಷನ್ ಇದ್ದರೆ ಮುಂಚೆನೆ ಗೊತ್ತಾಗ್ಬಿಡುತ್ತೆ, ಅಂದರೆ ತುಂಬ ಜಾಸ್ತಿ ಸಿವಿಯರ್ ಆಗೋಕ್ಕಿಂತ ಮುಂಚೆನೆ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಈ ರೀತಿಯಾಗಿ ಇರುತ್ತೆ. ಸೊ ಮಗುಗೆ ಡೈರೆಕ್ಟಾಗಿ ಪ್ರಾಬ್ಲಮ್ ಆಗಲಿಲ್ಲ ಅಂದ್ರೂ ಇಂಡೈರೆಕ್ಟಾಗಿ ಪ್ರಾಬ್ಲಮ್ ಆಗಬಹುದು. ಸೊ ಆ ಥರ ಇನ್ಫೆಕ್ಷನ್ ಅಷ್ಟರ ಮಟ್ಟಿಗೆ ಸ್ಪ್ರೆಡ್ ಆಗೋಕ್ಕೆ ಬಿಡಬೇಡಿ, ಆದಷ್ಟು ಮುಂಚೆನೆ ಅದನ್ನು ಕ್ಯೂರ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಪ್ರತಿಯೊಂದು ಚಿಕ್ಕ ಚಿಕ್ಕ ಡೀಟೇಲ್ಸ್ನು ನಿಮ್ಮ ಪ್ರೆಗ್ನೆನ್ಸಿನಲ್ಲಿ ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿಯೊಂದನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಪ್ರತಿಯೊಂದ್ರ ಬಗ್ಗೆನೂ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಆದಷ್ಟು ಫ್ರೀಯಾಗಿ ಕಾನ್ವರ್ಸೇಷನ್ ಮಾಡಿ, ಆದಷ್ಟು ಫ್ರೀಯಾಗಿ ಮಾತಾಡಿ ಅವ್ರ ಜೊತೆ, ಏನಾಗುತ್ತೆ, ಏನು ಮಾಡಬೇಕು, ಆ ಟೈಮಲ್ಲಿ ಏನು ಮಾಡಬೇಕು, ಪ್ರತಿಯೊಂದನ್ನು ಕೇಳ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಟ್ರೈಮಿಸ್ಟರ್ದೂ ಡೀಟೇಲ್ಸ್ನ ಅವ್ರ ಹತ್ರ ತಿಳ್ಕೊಳ್ಳಿ. ಬಿಕಾಸ್ ಅವ್ರು ತುಂಬ ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಲೈಕ್ ಈ ಟ್ರೈಮಿಸ್ಟರಲ್ಲಿ ನೋಡಿ ಈ ಥರ ಆಗ್ಬೋದು, ಈ ಟ್ರೈಮಿಸ್ಟರಲ್ಲಿ ಈ ಥರ ಆಗ್ಬೋದು ಅಂತ. ಸೊ ನಮ್ಮ ಇವಾಗ ನನಗೆ ಬಂದುಬಿಟ್ಟು 4-5 ಲೈಕ್ 5th ಮಂತ್ ನಡೀತಾ ಇದೆ. ಸೊ 5th ಮಂತಲ್ಲಿ ನನಗೆ ಯೂರಿನ್ ಇನ್ಫೆಕ್ಷನ್ ಎಂತಿಗೆ ಆಗ್ತಿದೆ ಅಂದರೆ, ಇವಾಗ ಮಗು ಸ್ವಲ್ಪ ಏನೋ ಗ್ರೋ ಆಗ್ತಿದೆ. ಮಗು ಗ್ರೋ ಆಗಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಹೊಟ್ಟೆಯಲ್ಲಿ ಇದ್ರೆ ಬ್ಲ್ಯಾಡರ್ ಹತ್ರ ಎಲ್ಲ ಜಾಗ ಇರೋದಿಲ್ಲ. ಸೊ ಆ ಯೂರಿನ್ ಏನು ಮಾಡುತ್ತೆ ಅಂದರೆ ಕ್ಲೀನಾಗಿ ಪಾಸ್ ಮಾಡೋದಕ್ಕಾಗೋದಿಲ್ಲ. ಸೊ ಕ್ಲೀನಾಗಿ ಪಾಸ್ ಆಗ್ತಾ ಇರೋದಿಲ್ವಲ್ಲ, ಸ್ವಲ್ಪ ಸ್ವಲ್ಪ ಪಾಸ್ ಆಗುತ್ತೆ, ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ, ಆ ಥರ ಎಲ್ಲ ಆದಾಗ ಅದು ಇನ್ಫೆಕ್ಷನ್ನ ಸ್ಪ್ರೆಡ್ ಮಾಡುತ್ತೆ ಆ ಥರ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ತುಂಬ ಜಾಸ್ತಿ ನೀರು ಕುಡಿಬೇಕು. ಅದಕ್ಕೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಜಾಸ್ತಿ ನೀರು ಕುಡಿಬೇಕು ಅಂತ ಹೇಳೋದೆ ಅದಕ್ಕೆ. ಯಾಕಂದರೆ ನಿಮ್ಮ ಮಗು ಅಂದರೆ ನಿಮ್ಮ ಗರ್ಭಕೋಶದಲ್ಲಿ ಕೂಡ ಅಷ್ಟೇ ನೀರು ಇರಬೇಕು, ಮತ್ತು ನೀವು ಯೂರಿನ್ ಕೂಡ ಪಾಸ್ ಮಾಡ್ತಾನೇ ಇರ್ತೀರ. ಸೊ ಗರ್ಭಕೋಶದೊಳಗೂ ಕೂಡ ನೀರಿನ ಕಂಟೆಂಟ್ ಏನಿದೆ ಅದು ಕಡಿಮೆ ಆಗಬಾರ್ದು.
ಸೊ ಇದೆಲ್ಲಾನು ತಲೆಯಲ್ಲಿ ಇಟ್ಕೊಂಡೇ ಹೇಳೋದು ಡಾಕ್ಟರ್ಸ್, ತುಂಬ ಜಾಸ್ತಿ ನೀರು ಕುಡೀರಿ ಅಂತ. ಸೊ ಯಾ, ಇದಷ್ಟು ಈ ಒಂದು ಯು ಟಿ ಐ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ನಾನು ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಪ್ರತಿಯೊಂದು ಪಾಯಿಂಟ್ಸ್ನೂ ತಲೆಯಲ್ಲಿ ಇಟ್ಕೊಂಡಿದ್ದೆ, ಪ್ರತಿಯೊಂದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇದನ್ನ ಬಿಟ್ಟು ಇನ್ನೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ಅದನ್ನ ಕೂಡ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಬೇರೆ ಕೆಲಸನ ಮಾಡೋಣ. ಆ್ಯಂಡ್ ಇವಾಗ ನೋಡ್ಬೋದು ರೂಮ್ ಯಾವ ರೀತಿ ಆಗಿದೆ ಅಂತ. ಸೊ ಎಲ್ಲ ಇದೇ ತರ ಮಾಡಿರ್ತಾನೆ ಡೈಲಿ, ಇಲ್ಲ ಅಂದ್ರೂ ದಿನಕ್ಕೆ ಒಂದ್ ಎರಡರಿಂದ ಮೂರು ಸತಿ ಈ ತರ ಮಾಡಿರ್ತಾನೆ, ಬೆಳಗ್ಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ಬೇಕಾದ್ರೆ ಒಂದ್ಸತಿ. ರಕ್ಷಿತ್ ಅವನ್ನ ಅನಿಮಲ್ಸ್ ನೆಲ್ಲ ಮಲಗಿಸ್ಬಿಟ್ಟಿದ್ದಾನೆ. ನಡಿಯಮ್ಮ, ರಕ್ಷಿತ್ ಎಲ್ಲ ತುಂಬಪ್ಪ, ಇದ್ರೊಳಗೆ ಎಲ್ಲ ತುಂಬು ಇದ್ರೊಳಗೆ. ಗುಡ್ ಬಾಯ್ ತುಂಬಮ್ಮ, ನನ್ ಮಗ ಗುಡ್ ಬಾಯ್ ಅಲ್ವಲ್ಲ. ಇವಾಗ ಆಟ ಆಡೋದಲ್ಲ, ಇವಾಗ ಫುಲ್ ಎಲ್ಲ ತುಂಬಬೇಕು ಬಾ. ಸೊ ಇವಾಗ ನಾನು ನನ್ನ ಮಗನಿದ್ದೆಲ್ಲ ತುಂಬಿಟ್ಟು ಆಮೇಲೆ ಲಕ್ಷಿತ್ನ ಮಲಗಿಸ್ಬೇಕು. ನನಗೂ ಡೈಲಿ ಬ್ಲಾಗ್ಸ್ನ ತುಂಬಿ 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 ಸಾಕಾಗ್ಬಿಟ್ಟಿದೆ, ಸೀರಿಯಸ್ಲಿ ಹೇಳ್ತೀನಿ. ಯಪ್ಪ ಆಯ್ತು, ಅದು ಕೆಳಗಡೆ ಹೋಗ್ಲಿ ಅಂತ. ನಾನು ಸಿಗ್ಬಾರ್ದು ಅಂತ ಅದನ್ನ ಎಲ್ಲೆಲ್ಲೋ ಎತ್ತಿರ್ತೀನಿ, ಹೇಗಾದ್ರೂ ಅದನ್ನ ಸಿಡಿಕೊಂಡು ಬಂದ್ಬಿಡ್ತಾನೆ. ಆಯ್ತಾ, ಓಕೆ ಆಯ್ತು ಬಿಡು, ಅದ್ರದ್ದು ಇದೆಲ್ಲ ಹಾಕ್ಬಿಡು, ಅದ್ರದ್ದು ಮುಚ್ಚಳ ತಗೊಳ್ಳಿ. ಪುನೀತ್ ಆಲ್ರೆಡಿ ಮಲ್ಕೊಂಬಿಟ್ಟಿದ್ದಾರೆ, ಅವ್ರದ್ದು 8:30 ಊಟ, 9:00 ನಿದ್ದೆ. ನಾನು ನನ್ನ ಮಗನೇ ಒಂದು ಸ್ವಲ್ಪ ಲೇಟು, ಬಟ್ ಇವತ್ತು ಲಕ್ಷಿತ್ನೂ ಕೂಡ ಸ್ವಲ್ಪ ಬೇಗ ಮಲಗಿಸ್ತಾ ಇದ್ದೀನಿ, ಅವ್ನು ಮಧ್ಯಾಹ್ನ ಮಲಗಿರಲಿಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಬೇಗ ಮಲಗಲಿ ಅಂತ. ಆನಂತರ ನಾನು ಹೋಗಿ ಊಟ ಮಾಡ್ತೀನಿ. ಸೊ ಇವಾಗ ಲಕ್ಷಿತ್ ನಾ ಮಲಗಿಸ್ಬಿಟ್ಟು ಬಂದೆ ಅಂದಿಲ್ಲಿ, ಲಚ್ಚಿ ನೋಡ್ಬೋದು ಚಪಾತಿ ಮಾಡ್ತಿದ್ದಾಳೆ. ಸೊ ನಾನು ಎಷ್ಟು ಲಕ್ಕಿ ಅಲ್ವಾ, ಒಂದು ತಂಗಿ ಬಂದ್ಬಿಟ್ಟು ಎಗ್ ಬುರ್ಜಿ ಮಾಡ್ತಾಳೆ, ಇನ್ನೊಂದು ತಂಗಿ ಬಂದುಬಿಟ್ಟು ಚಪಾತಿ ಮಾಡ್ತಾಳೆ. ಸೀರಿಯಸ್ಲಿ ತುಂಬ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ರೀ ಚಪಾತಿ ಮಾಡಿಕೊಡ್ತಾ ಇದ್ದಾಳೆ ಲಚ್ಚು, ಲಕ್ಷಿತ್ನ ಕೂಡ ಮಲಗಿಸಿದ್ದಾಗಿತ್ತಲ್ಲ, ಸೊ ಇವಾಗ ನಾನು ಕೂಡ ಊಟ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಲಚ್ಚು ಕೂಡ ಅದನ್ನೇ ಹೇಳ್ತಾ ಇದ್ದು, ಹೇಳು ನಿನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ, ನೋಡು ನೀನು ಎಷ್ಟು ಲಕ್ಕಿ ಅಂತ. ಸೊ ಇಲ್ಲಿ ನನ್ನ ಎಗ್ ಬುರ್ಜಿ ಹಾಗೂ ಚಪಾತಿ ರೆಡಿ ಆಗಿದೆ, ನನ್ನ ಡಿನ್ನರ್. ಆ್ಯಂಡ್ ಅದಾದ ನಂತರ ಒಂದು ಸ್ವಲ್ಪ ರೈಸ್ ತಿಂತೀನಿ, ಬಿಕಾಸ್ ನನಗೆ ಚಪಾತಿ, ಬರೀ ಚಪಾತಿ ತಿಂದರೆ ಹೊಟ್ಟೆ ತುಂಬೋದಿಲ್ಲ, ಒಂದು ಸ್ವಲ್ಪ ರೈಸ್ ಅದ್ರ ಮೇಲೆ ತಿಂದ್ರೇ ಹೊಟ್ಟೆ ತುಂಬೋದು. ಆ್ಯಂಡ್ ರಾತ್ರಿ ಹೊತ್ತು ಬರೀ ಚಪಾತಿನೂ ತಿನ್ನಬಾರ್ದು ಅಂದರೆ ಸ್ವಲ್ಪ ಗ್ಯಾಸ್ಟಿಕ್ ಇಶ್ಯೂ ಆಗುತ್ತೆ. ಸೊ ಇವಾಗ ನನ್ನ ಚಪಾತಿ ಹಾಗೂ ಎಗ್ ಬುರ್ಜಿ, ಎಗ್ ಬುರ್ಜಿ ಮಾತ್ರ ಸಖತ್ತಾಗಿತ್ತು, ಡೆಫಿನೆಟ್ಲಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಶೌಟ್ ಔಟಲ್ಲಿ ಒಂದು ಒಬ್ಬರು ಸಬ್ಸ್ಕ್ರೈಬರ್ ಹೆಸರನ್ನ ಹೇಳ್ತೀನಿ ಅಂತ ಹೇಳಿದೆ. ಸೊ ಲೈಕ್ ಎವ್ರಿ, ನಾನು ಪ್ರತಿಯೊಂದು ವೀಡಿಯೋನಲ್ಲೂ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಹೆಸರನ್ನು ಹೇಳ್ತೀನಿ ಅಂತ ಹೇಳಿದೆ. ಸೊ ಇವತ್ತಿನ ಈ ಥ್ಯಾಂಕ್ಸ್ ಗಿವಿಂಗ್ ಶೌಟ್ ಔಟ್ ಬಂದುಬಿಟ್ಟು ಯಾರಿಗೆ ಗೊತ್ತಾ, ಮಮತಾ ಎಮ್ ಸಿ ಅಂತ. ಸೊ ಮಮತಾ ಎಮ್ ಸಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾರೆ, ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಸೊ ಮಮತಾ ಎಮ್ ಸಿ ಅವ್ರು ಬಂದುಬಿಟ್ಟು ನನಗೆ ರಿಲೇಟಿವ್ ಕೂಡ ಆಗಬೇಕು, ಬಟ್ ರಿಲೇಟಿವ್ಗಿಂತ ಜಾಸ್ತಿ ಅವ್ರು ನನಗೊಂದು ಒಳ್ಳೆ ಸಬ್ಸ್ಕ್ರೈಬರ್, ಬಿಕಾಸ್ ತುಂಬಾ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೇ ಈ ಒಂದು ಥ್ಯಾಂಕ್ಸ್ ಗಿವಿಂಗ್ ಅವ್ರಿಗೋಸ್ಕರ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಇವತ್ತಿನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ತುಂಬಾ ಇನ್ಫಾರ್ಮೇಟಿವ್ ಆಗಿ ಅನಿಸಿರುತ್ತೆ ಅಂತ. ಸೊ ನಿಮಗೆ ಈ ಬ್ಲಾಗ್ ಇನ್ಫಾರ್ಮೇಟಿವ್ ಆಗಿ ಅನಿಸಿದರೆ ಪ್ಲೀಸ್ ಒಂದು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮಗೆ ಈ ಇನ್ಫಾರ್ಮೇಷನ್ ಅಲ್ಲದಂತೆ ಬೇರೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕಿದ್ರು ಅದಕ್ಕೂ ಅದನ್ನು ಕೂಡ ನೀವು ನನಗೆ ಒಂದು ಕ್ವೇರಿ ಥರ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ಅದನ್ನೆಲ್ಲ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇವತ್ತಿನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ನನ್ನ ಬ್ಲಾಗ್ಸ್ನ ನೀವು ಶೇರ್ ಕೂಡ ಮಾಡ್ಬೋದು. ಸೊ ಪ್ಲೀಸ್ ಶೇರ್ ಮಾಡ್ಕೊಡಿ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ, ಅಲ್ಲಿ ತನಕ ಬಾಯ್.